ಕ್ರಶ್ ಗಗನ ಎಲ್ಲಿ? ರೂಮ್ನಲ್ಲಿದ್ದಾಳ? ನಿನ್ನೆಯಿಂದ ನಾನು ಅವಳು ನೋಡೇ ಇಲ್ಲ. ಅಕ್ಕೆ ಹುಷಾರಿಲ್ವೇನೋ? ಗಗನನ್ ಹೋಗಿ ಕರ್ಕೊಂಡು ಬಾ, ನನ್ನ ದಾಮಿನಿಗೆ ಆರ್ತಿ ಕೊಟ್ಟು ಬರ್ತೀನಿ. ಅಣ್ಣ, ಇರೋ ವಿಷಯ ಹೇಳ್ಬಿಡಿ ಅಣ್ಣ. ಹೇಗಿದ್ರು ಅಮ್ಮನಿಗೆ ಗೊತ್ತಾಗೇ ಗೊತ್ತಾಗುತ್ತಲ್ವಾ? ಅಣ್ಣ, ಅಕ್ಕಿಗೆ ಫೋನ್ ಮಾಡಿದ್ಯಾ? ಏನಂದ್ರೆ ಅವರು ಬರ್ತಾರಂತ? ಇಲ್ಲ, ನಾನು ಫೋನ್ ಮಾಡಿಲ್ಲ. ಮಾಡಿದ್ರು ಅವಳು ಬರಲ್ಲ, ಗೊತ್ತು ನನಗೆ. ಮತ್ತೆ ಏನೋ ಮಾಡ್ತೀಯಾ ಅನೀಶ್? ಇನ್ನು ಗಗನನ್ ಕರ್ಕೊಂಡು ಬಂದಿಲ್ವಾ? ಹೋಗಿ ಕರ್ಕೊಂಡು ಬಾ. ಹೋಗು. ಯಾಕೋ ಹೀಗೆ ನಿಂತಿದ್ಯಾ? ಅಶಿತಾ, ನೀನು ಕರ್ಕೊಂಡು ಬಾ, ಹೋಗು. ಏನಾಗಿದೆ ನಿಮಗೆ? ನಾನೇ ಹೋಗ್ತೀನಿ. ಅಮ್ಮ, ಅದು ಅಮ್ಮ, ನಾನು ಹೇಳ್ತೀನಿ. ಗಗನ ರೂಮಲ್ಲಿಲ್ಲ. ರೂಮ್ನಲ್ಲಿಲ್ಲ ಅಂದ್ರೆ? ಅಮ್ಮ, ಗಗನ ಮನೆಯಲ್ಲೇ ಇಲ್ಲ ಅಮ್ಮ. ಓ, ಹೊರಗೆ ಹೋಗಿದಾಳ? ಅದನ್ನ ಮೊದಲೇ ಹೇಳೋದಲ್ವೇನ ಅಮ್ಮ? ಹಾಗಲ್ಲಮ್ಮ, ಗಗನ ಮನೇಲಿಲ್ಲ ಅಂದ್ರೆ ಮನೇಲಿಲ್ಲ ಅಂತ ಅಲ್ಲ, ಮನೇನೆ ಬಿಟ್ಟು ಹೋಗಿದಾಳೆ ಅವಳು. ಏನ್ ಹೇಳ್ತಾ ಇದೀಯ ನಿಶ್? ಏನಿದು ಅಮ್ಮ? ಅದು ನಿಶ್, ಏನಾಯ್ತು ಅಂತ ಹೇಳು. ಎಲ್ಲ ವಿಷಯ ಹೇಳಬೇಕು ನಿನ್ ನಂಗೀಗ. ಈಗ ಹೇಳು, ಏನಾಯ್ತು? ಎಲ್ಲಿ ಹೋದ್ಲು ಈ ಚುಕ್ಕಿ? ಇದೇ ಹೋಟೆಲ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ಲಲ್ವಾ? ಓಂಕಾರ್, ಶಿಲ್ಪ, ಊನಪ್ಪ, ಬಾ ಕೂತ್ಕೋ. ಮತ್ತೆ ಹೇಗಿದ್ಯಾ? ಕಾಫಿ? ನೋ ಥ್ಯಾಂಕ್ಸ್. ಪ್ರತಿ ವರ್ಷ ನಿಮ್ ಚಿಕ್ಕಮ್ಮ ಬರೋ ಕಾನ್ಫರೆನ್ಸ್ಗೆ ನಾವು ಬರ್ತೀವಿ, ಬಟ್ ನಿನ್ನ ಯಾವತ್ತೂ ನೋಡಿರ್ಲಿಲ್ಲ, ಇದೇ ಮೊದಲನೇ ಸಾರಿ. ಏನ್ ಸ್ಪೆಷಲ್? ಚಿಕ್ಕಮ್ಮಂಗ್ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಅವ್ರು ಬರಕ್ ಆಗ್ಲಿಲ್ಲ. ಓ, ಓಕೆ. ಚುಕ್ಕಿ ನುಡುಕ್ತಿದ್ಯಾ? ಅರೆ, ನಿನಗೆ ಚುಕ್ಕಿ ಹೇಗ್ ಗೊತ್ತು? ನಾನು ಆಲ್ರೆಡಿ ಅವ್ರನ್ನ ಮೀಟ್ ಮಾಡಿದೆ, ಹೋಟ್ಲಲ್ಲಿ ಸಿಕ್ಕಿದ್ರು. ನಿನ್ ಹೆಂಡತಿ ಅಂತಾನು ಪರಿಚಯ ಮಾಡ್ಕೊಟ್ರು. ಇಲ್ಲಿಗೆ ನಾವಿಬ್ರು ಒಟ್ಟಿಗೆ ಬಂದ್ವಿ. ಓ, ಹೌದಾ? ನಿನ್ ಮದ್ವೆ ಆಗಿದ್ಯಾ ಅಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ನೀನೇನು, ನನಗೆ ಒಂದೊಂದ್ಸಲ ನಂಬಕ್ಕಾಗಲ್ಲ. ಕೆಲವು ವರ್ಷದ ಹಿಂದೆ ಹೀಗೆಲ್ಲ ಆಗತ್ತೆ ಅಂತ ನಾನು ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ನನಗ್ ಚೆನ್ನಾಗ್ ನೆನಪಿದೆ. ಪಾಪ, ನಮ್ ಮನಸ ಕಾಲೇಜ್ ನಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು. ಕಾಲೇಜ್ ಫ್ರೆಂಡ್, ಬಾ ಕೂತ್ಕೋ. ನೀವಿಬ್ರು ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಆಯ್ತು.
ಅದರಲ್ಲೂ ಚುಕ್ಕಿ ನೀನ್ ಸಿಕ್ಕಿದ್ ನನಗೆ ಇನ್ನೂ ಜಾಸ್ತಿ ಖುಷಿ ಆಯ್ತು. ಓಂ ಇಷ್ಟು ಖುಷಿಯಾಗಿದ್ದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಈ ಖುಷಿಗೆ ನೀವೇ ಕಾರಣ ಅಂತ ನನಗೆ ಅರ್ಥ ಆಯ್ತು. ಓಂ, ನಿನಗೆ ನಿಜವಾದ ಜೀವನದ ಪ್ರೀತಿ ಸಿಕ್ಕಿದೆ ಕಣೋ. ಸರಿ, ನಾನಿನ್ನು ಹೊರಡಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿದೆ. ಅರೆ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ, ನೀವು ನಮ್ಮ ಜೊತೆನೆ ಬನ್ನಿ. ನೀವು ಓಂಕಾರ್ ಅವರು ಕ್ಲಾಸ್ಮೇಟ್ಸ್ ಅಲ್ವಾ, ಹಳೆ ಕಥೆಗಳೆಲ್ಲ ಮಾತಾಡ್ಬೋದು. ನೀವು ಅವರು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರಿ ಅಂತಾನೂ ನಂಗೆ ಹೇಳ್ಬೋದು ಅಲ್ವಾ ಓಂಕಾರ್ ಅವರೇ? ಹಾ ಶಿಲ್ಪಾ, ನೀನು ನಮ್ಮ ಜೊತೆಗೆ ಬಾ. ನಾನೇನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೀವೇ ಹೇಳಿ, ನಾನೇನು ಮಾಡಬೇಕಿತ್ತು? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಮಾತಾಡಿ. ನಾನು ನಿಮ್ಮಿಂದ ಈ ವಿಷಯ ಮುಚ್ಚಿಡ್ಬೇಕು ಅಂತ ಇರಲಿಲ್ಲ. ಅವಳು ವಾಪಸ್ ಬರ್ತಾಳೆ ಅಂದ್ಕೊಂಡಿದ್ದೆ, ಅದಕ್ಕೆ ಏನು ಹೇಳಕ್ಕೆ ಹೋಗಿಲ್ಲ. ಅನೀಶ್, ಗಗನನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದು ಹೇಳಿದ್ದು ನಾನಾ? ನೀನಾಗೆ ಅವಳನ್ನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದೆ. ಈಗ ಅವಳು ಮನೇಲಿ ಇಲ್ಲ ಅಂತ ಹೇಳ್ತಿದ್ಲ. ಕೇಳಿದ್ರೆ ಅವಳು ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ಯ. ಏನೋ ಇದೆಲ್ಲ, ಮದುವೆ ಅಂದರೆ ತಮಾಷೆನ? ಚೆನ್ನಾಗಿರ್ಬೇಕಾದ್ರೆ ಬೇಕು ಅಂತ ಹೇಳಕ್ಕೆ, ಕಷ್ಟ ಬಂದಾಗ ಬೇಡ ಅಂತ ಹೇಳೋದಕ್ಕೆ, ಇದನ್ನೇ ನಾನು ನಿಂಗೆ ಹೇಳ್ಕೊಟ್ಟಿದ್ದು. ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ನೀನು ಹೋಗಿ ಗಗನನ್ನ ಕರ್ಕೊಂಡು ಬರಬೇಕು ಅಷ್ಟೇ. ಅವಳು ಬರಲ್ಲ. ನೀನು ಹೋದ್ರೆ ತಾನೇ ಅವಳು ಇಲ್ಲಿ ಬರೋದು. ನೀನೀಗ ಹೋಗ್ತೀಯ, ಅವಳನ್ನ ಕರ್ಕೊಂಡು ಬರ್ತೀಯ, ಬೇರೆ ಮಾತು ಇಲ್ಲಿ ಬೇಕಾಗಿಲ್ಲ. ಇಲ್ಲ ಅಮ್ಮ, ನಾನು ಹೋಗಲ್ಲ. ಅವಳು ವಾಪಸ್ ಬರಲ್ಲ ಅಂತ ಹೇಳಿದಾಳೆ. ನಾನು ಈ ಮದುವೆನ ಉಳಿಸ್ಕೋಬೇಕು ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ಸಪ್ರೇಟ್ ಆಗಿ ಅವಳ ಜೊತೆ ಮನೆ ಮಾಡ್ಕೊಂಡಿರ್ಬೇಕಂತೆ. ನನಗೂ ಗಗನ ಅಂದ್ರೆ ತುಂಬ ಇಷ್ಟ ಅಮ್ಮ, ನೀವುಗಳು ಅಂದ್ರೆ ಇಷ್ಟನೇ. ಆದ್ರೆ ನಿಮ್ಮನ್ನ ಬಿಟ್ಟು ನನ್ನ ಆಚೆ ಹೋಗಕ್ಕಾಗಲ್ಲ. ನಿಮ್ಗಳ ಜೊತೆ ಇರೋ ಸಂಬಂಧ ಹೇಗಿದೆ ಅಂದ್ರೆ, ಇಲ್ಲ ಅದನ್ನ ನಾನು ಬರೀ ಮಾತಲ್ಲಿ ಹೇಳಕ್ ಆಗಲ್ಲಮ್ಮ. ಅಮ್ಮ ನೀವು ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಂಗೆ ಆಚೆ ಹೋಗೋ ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವು ಕೈ ಮುಗಿದಿದ್ದೀರಲ್ಲ, ಅದು ಸಾಕು. ನನ್ನ ಪಾಲಿನ ನಮಸ್ಕಾರನೂ ನೀವೇ ಮಾಡಿಬಿಡಿ.
ಏನ್ ಮಾತು ಅಂತ ಆಡ್ತೀರಾ? ಎಲ್ಲಾ ತಾಯಿ ಅವಳು ಮಹಿಷಾಸುರನ ಸಂಹಾರ ಮಾಡಿ ಇಡಿ ಜಗತ್ತನ್ನೇ ಕಾಪಾಡಿದ ತಾಯಿ ಮುಂದೆ ಒಂದ್ಸತಿ ನಮಸ್ಕಾರ ಮಾಡಕಾಗಲ್ವಾ? ಬಿಡ್ತು 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 ತಾಯಿ ನೀನ್ ಏನು ಕೋಪ ಮಾಡ್ಕೋಬೇಡ. ಇವರಿಗೆ ಏನು ಗೊತ್ತಾಗಲ್ಲ, ಈಗ ನಮಸ್ಕಾರ ಮಾಡ್ತಾರೆ. ಚುಕಿ ರಿಲ್ಯಾಕ್ಸ್, ನನ್ನ ನಾನು ಕಾಪಾಡ್ಕೋತೀನಿ. ನಿನಗೂ ಅದನ್ನೇ ಹೇಳೋದು, ಯಾವ ದೇವರು ಭೂಮಿ ಮೇಲೆ ಬಂದು ನಮ್ಮನ್ನ ಕಾಪಾಡಲ್ಲ, ನಮ್ಮನ್ನ ನಾವು ಕಾಪಾಡ್ಕೋಬೇಕು. ಈ ದೇವಸ್ಥಾನಕ್ಕೆ ಬರೋದು, ಪ್ರದಕ್ಷಿಣೆ ಹಾಕೋದು, ಉರುಳು ಸೇವೆ ಮಾಡೋದು, ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಅದು ನಿನಗೂ ಗೊತ್ತಲ್ವಾ? ಯಾಕೆ ಸುಮ್ಮನೆ ಬಲವಂತ ಮಾಡ್ತೀಯಾ? ನನಗೇನಾದರೂ ಆಯಿತು ಅಂತ ಇಟ್ಕೋ, ಅದಕ್ಕೆ ಕಾರಣ ದೇವರಲ್ಲ, ನಾನೇ. ನನ್ನನ್ನು ನಾನು ಕಾಪಾಡ್ಕೊಳ್ಳೋ ಕೆಪಾಸಿಟಿ ನನಗಿದೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅಷ್ಟು ದೇವತೆಗಳು ಎಲ್ಲ ಕಡೆಯಿಂದ ಅಷ್ಟು ಅಷ್ಟು ಅನ್ನುವಾಗ ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವೇ ಹೀಗೆ ಮಾತಾಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ. ಕಣ್ಮುಂದೆ ಕಾಯೋ ತಾಯಿ ಇರುವಾಗ ಹೀಗೆಲ್ಲ ಮಾತಾಡ್ಲೇಬಾರ್ದು. ಪ್ಲೀಸ್, ನಂಗೋಸ್ಕರ ಒಂದೇ ಒಂದ್ಸತಿ ಕೈ ಮುಗಿರಿ. ಸರಿ, ಕೈ ಮುಗಿತೇನೆ. ನನ್ನ ಜೀವನದಲ್ಲೇ ಮೊದಲನೇ ಸತಿ ನನ್ನ ಮುಖವಾಡ ಕಳಚಿ ಬೀಳೋ ಪರಿಸ್ಥಿತಿನಲ್ಲಿದೆ. ಕಾಲ್ ಎಲ್ಲಿಗೆ ಹೋಯ್ತು ಅನ್ನೋದನ್ನ ಓಂಕಾರ್ ಕಣ್ಣು ಹಿಡಿಯಕ್ ಶುರು ಮಾಡಿದ ಕೂಡಲೇ ಅದು ಕೊನೆಗೆ ನನ್ನ ಹತ್ರನೇ ಬರುತ್ತೆ. ನನ್ನ ಉದ್ದೇಶ ನಿನ್ನನ್ನು ಕೊಲ್ಲೋದಾಗಿತ್ತು. ಆಗ ನೀನು ನಮ್ಮೆಲ್ಲರ ಜೀವನದಿಂದ ಆಚೆ ಹೋಗ್ತಾ ಇದ್ದೆ. ಓಂಕಾರ ನಿನ್ನ ಸಾವಿಗೆ ತಾನೇ ಕಾರಣ ಅಂತ ನೊಂದ್ಕೊಂಡು ಕುರುಕೊಂಡು ಕೂತಿರ್ತಿದ್ದ. ನಾನು ಇದೆಲ್ಲದ್ರಿಂದ ಆಚೆ ಬರ್ತಿದ್ದೆ. ಆದರೆ ಈಗ ಈಗ ಓಂಕಾರ ಸುಮ್ಮನೆ ಇರೋದಿಲ್ಲ. ಇದನ್ನೆಲ್ಲ ಯಾರು ಮಾಡಿಸಿದ್ದು ಅನ್ನೋದನ್ನ ಕಂಡು ಹಿಡಿದೆ ಹಿಡಿತಾನೆ. ಅವನು ಸುಮ್ಮನೆ ಬಿಡೋದಿಲ್ಲ. ಏನು ಮಾಡಲಿ ನಾನು? ನನ್ ಕೈ ಮುಗಿದಿರೋದು ನಿನಗೋಸ್ಕರ ಚುಕ್ಕಿ. ನೀನ್ ದೇವ್ರನ್ನ ನಂಬ್ತೀಯ, ನಾನು ನನ್ನನ್ನೇ ನಂಬ್ತೀನಿ. ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸೋರು ಅವ್ರು ಯಾರೇ ಆಗಿದ್ರು ನಾನು ಹುಡುಕ್ತೀನಿ. ಅದು ಎಲ್ಲೇ ಅಡಗಿರ್ಲಿ, ಅದು ಎಷ್ಟೇ ಬುದ್ಧಿವಂತರಾಗಿರ್ಲಿ, ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನಂಥ ದೇವತೆಗೆ ಕೇಳ ಬಯಸೋರು ಎಂಥ ರಾಕ್ಷಸರಾಗಿರ್ಬೇಡ. ಬದುಕಿನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋಳು, ಉತ್ಸಾಹನೇ ನಿನ್ನ ಜೀವಾಳ ಮಾಡ್ಕೊಂಡು ಬದುಕ್ತಿರೋಳು, ನಿನ್ನ ಮೇಲೆ ಅದು ಯಾರಿಗೆ ಯಾಕೆ ಸೆಟ್ಟಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ನಾನು ಇಲ್ಲೇ ನೀನು ನಂಬಿರೋ ದೇವ್ರ ಎದುರಿಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ನನ್ನು ನಾನು ಉಳಿಸ್ಕೋತೀನಿ. ನಿನಗೇನೇ ಆಗೋಕ್ಕೂ ನಾನು ಬಿಡಲ್ಲ. ಏನಾದ್ರೂ ಮಾಡಿ ಕಂಡು ಹಿಡ್ದೆ ಹಿಡಿತಾನೆ. ಅವನ್ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ್ದವನಲ್ಲ. ಅಯ್ಯೋ ದೇವ್ರೆ, ಅಂದ್ರೆ ಅವ್ನ ನನ್ನ ಜೈಲಿಗೆ ಹಾಕಿಸ್ತಾನ? ನಾನು ನನ್ನ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾ? ಇಲ್ಲ ಇಲ್ಲ. ಏನಾಯ್ತು? ಯಾಕೆ ಅಪ್ಪ ಫೋನ್ ಮಾಡಿರ್ತಾನೆ? ಅಪ್ಪ ಹುಷಾರಾಗಿದ್ದಾರ? ಅರ್ಷಿತಾ, ಅರ್ಷಿತಾ, ನೀನು ಹೇಳು, ನಿಮ್ಮಮ್ಮ ಒಳ್ಳೆಯವಳು ತಾನೆ? ನಿನಗೆ ಗೊತ್ತಿದೆ ಅಲ್ವಾ? ಹೇಳು ಅರ್ಷಿತಾ,
ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾ ಕೂತ್ಕೋ ಕೂತ್ಕೋ. ನಿಧಾನ. ಯಾಕಮ್ಮ ಹಂಗೆ ಕಿರ್ಚಿಕೊಂಡೆ? ಇಲ್ಲ, ನನಗೇನೂ ಆಗಿಲ್ಲ, ಏನೂ ಆಗಿಲ್ಲ. ನೀನು ಅದೇನು ಕೇಳಿಸ್ಕೊಂಡಿಯೋ ಏನೋ, ಏನೂ ಆಗಿಲ್ಲ, ನೀನು ಹೋಗು ಪರವಾಗಿಲ್ಲ. ಇಲ್ಲ ಅಮ್ಮ, ನಿನ್ನ ಧ್ವನಿ ನನಗೆ ಗೊತ್ತಾಗಲ್ವಾ? ಏನಾಯ್ತಮ್ಮ? ನಾನಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ಇಲ್ಲಮ್ಮ, ನೀನೇ ಕಿರ್ಚ್ಕೊಂಡಿದ್ದು. ನಾನಲ್ಲ ಅಂದ್ರೆ ನಾನಲ್ಲ, ಎಷ್ಟು ಸತಿ ಹೇಳ್ಬೇಕು ನಿಂಗೆ? ನನ್ ಮೇಲೆ ಯಾಕಮ್ಮ ಕೂಗಾಡ್ತಿದ್ಯಾ? ನನಗೇನೋ ಕೆಲ್ಸ ಇದೆ, ಇಲ್ಲಿಂದ ಹೋಗು. ಅಮ್ಮ, ಯಾಕಮ್ಮ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಹೋಗು ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಹೋಗು. ಅಮ್ಮ, ಏನಾಯ್ತಮ್ಮ ನಿನ್ಗೆ? ದೊಡ್ಡ ಬಳೆ ಅಂಗಡಿ, ಅಲ್ಲಿ ಎಲ್ಲಾ ತರದ ಬಳೆಗಳು ಸಿಗುತ್ತೆ ಅನ್ಸುತ್ತೆ. ನನ್ನ ಇಶಾನಿ ಅವ್ರಿಗೆ, ಅಕ್ಕಂಗೆ, ಆಶಿತಂಗೆ ಎಲ್ರಿಗೂ ಬಳೆಗಳು ತಗೋಬೇಕು. ಅಲ್ಲಿ ರೀ, ಅಲ್ಲಿ ಅಲ್ಲಿ. ಆಮೇಲೆ ರಿಷಿಗೆ ಆಟ ಸಾಮಾನ್ ಬೇರೆ ತಗೋಬೇಕು. ಮನೆಯವ್ರಿಗೆಲ್ರಿಗೂ ತಾಯತಗಳು ತಗೋಬೇಕು. ಅಯ್ಯೋ, ಎಷ್ಟೆಲ್ಲ ತಗೊಳಕ್ಕಿದೆ, ತಗೊಳ್ಳ. ಏನ್ ಬೇಕೋ ಅದನ್ನ ತಗೋ, ನನ್ನ ಹತ್ರ ಪರ್ಮಿಷನ್ ತಗೋಬೇಕಾ? ಹೋಗು. ಯಾಕೆ? ನೀವ್ ಬರಲ್ವಾ? ಹಾ, ಇಲ್ಲೇ ಇರ್ತೀನಿ, ನೀನ್ ಹೋಗ್ ಬಾ. ನೀವ್ ಯಾಕೆ ಬರಲ್ಲ? ನೀವು ಬನ್ನಿ, ಆಟ ಸಾಮಾನ್ ತಗೊಳ್ಳಿ. ಆಟ ಸಾಮಾನ ನಾನ್ ತಗೋಬೇಕಾ? ನಿನ್ ಕಣ್ಣಿಗೆ ನಾನ್ ಚಿಕ್ಕ ಮಗು ತರ ಕಾಣ್ತಾ ಇದ್ದೀನಿ. ಅಯ್ಯೋ, ನಾನು ಹಾಗಲ್ಲ ರೀ ಹೇಳಿದ್ದು. ರಿಷಿಗೆ ನಾನು ಹೇಗಿದ್ರು ಆಟ ಸಾಮಾನು ತಗೋತಾ ಇದ್ದೀನಿ ಅಲ್ವಾ, ನೀವು ತಗೋತೀರಾ ಅಂತ ಕೇಳಿದೆ. ನಾವಿಬ್ರು ತಗೊಂಡು ಹೋಗಿ ಕೊಟ್ರೆ ಅವನ ಖುಷಿ ಆಗುತ್ತೆ. ನನ್ನ ಪಾಲಿನ ಆಟದ ಸಾಮಾನು ನೀನೇ ತಗೋ, ನೀನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯ. ನಾನು ನಿನಗೋಸ್ಕರ ಬೇರೆ ಏನೋ ತಗೋಬೇಕಾಗಿತ್ತು, ಅದೇನು ಅಂತ ಈಗಲೇ ಕೇಳ್ಬೇಡ. ನನ್ಗ ಏನು ಈಗಲೇ ಹೇಳಿ. ಅದೇನು ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ನಿನಗೆ ಸರ್ಪ್ರೈಸ್ ಅದು. ನಿಂಗೇನು ಬೇಕೋ ಅಲ್ಲ ಹೋಗಿ ತಗೋ, ನಾನು ಬರ್ತೀನಿ. ಬೇಗ ಹೋಗು. ಸರಿ. ಶಿಲ್ಪಾ ಅವರೇ, ನೀವು ನನ್ನ ಜೊತೆ ಬರ್ತೀರಾ? ಇಲ್ಲ, ನಾನು ಓಂಕಾರ್ ಜೊತೆ ಇರ್ತೀನಿ, ನೀವು ಹೋಗಿ ಬನ್ನಿ.